ನಾವಿನ್ನ ಸ್ಮಾರ್ಟ್ ಸಿಟಿಯನ್ನಾಗಿಸ್ತೀವಿ ಅಂತ ಹೇಳಿ ಅದೆಷ್ಟೋ ರಸ್ತೆಗಳನ್ನ ಸುಧಾರಿಸುವ ನೆಪದಲ್ಲಿ ಮತ್ತಷ್ಟು ಹಾಳು ಮಾಡಿ ಇಟ್ಟಿದ್ದಾರೆ. ಹೀಗಾಗಿ ಮಹಾನಗರ ಪಾಲಿಕೆಯ ನಾಮನಿರ್ದೇಶಕ ಸದಸ್ಯರಾಗಿರುವ ದಿನೇಶ್ ರವರು ಸಾಕಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿರುವಂತಹ ಮರಾಠ ಮಂಡಳ ಅನ್ನುವ ಕಾಲೇಜ್ನ ಸುತ್ತಲಿನ ರೋಡ್ಗಳು ಕೂಡ ಹದಗೆಟ್ಟು ಹೋಗಿವೆ. ಇದಕ್ಕೆಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅಧಿಕಾರಿಗಳು ಮಾಡಿದಂತಹ ಗೋಲ್ಮಾಲ್ ಲೆಕ್ಕಾಚಾರವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಆರೋಪಿಸ್ತಾ ಇದ್ದಾರೆ ನೋಡೋಣ. ಸರ್, ಈಗ ತಾವು ಇದು ನೋಡ್ಬೋದು, ಇದೇನು ಮರಾಠ ಮಂಡಳ ಕಾಲೇಜ್ ಹತ್ರ ಏನು ರೋಡ್ ಇದೆ, ಮರಾಠ ಮಂಡಳ ಕಾಲೇಜ್ ಹತ್ರ ಏನು ರೋಡ್ ಇದೆ ತಾವು ನೋಡ್ಬೋದು. ಇದನ್ನ ಸ್ಮಾರ್ಟ್ ಸಿಟಿ ವತಿಯಿಂದ ರೋಡ್ ಮಾಡಿದ್ರಿ. ಇದು ರೋಡು ಕಂಪ್ಲೀಟ್ ಆಗಿದೆ ರೀ. ನಮಗೆ ರೆಕಾರ್ಡ್ ಕೊಟ್ಟ ಡೇಟ್ ಆಫ್ ರೆಕಾರ್ಡಿಂಗ 14/11/22 ಅಂತ ಹೇಳ್ರಿ. ಇದಾದ ಮೇಲೆ ಐತಲ್ಲ ರೀ, ನಾ ಅವ್ರಿಗೆ ಲೆಟರ್ಗಳು ಕೊಟ್ಕೊಂಡು ಬನ್ರಿ. ಯಾವಾಗ ರೀ ಫಸ್ಟ್ ಲೆಟರ್ ಕೊಟ್ಟಿದ್ರಿ? ಇವ್ರು ಮಾಡಿದ ರೋಡ್ ಐತೆ ನೋಡ್ರಿ ಡೇಟ್ ರೀ, 14/11/22 ರೀ. ನಾ ಆಮೇಲೆ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ರೀ. ಯಾವಾಗ ಅಂದ್ರೆ ರೀ 4/11/23 ಏನಂತ ಕೊಟ್ಟಿದ್ರೆ, ಇದೇನು ತಾವು ಮರಾಠ ಮಂಡಳ ಅಂತ ರೋಡ್ ಮಾಡಿದ್ರಿ, ಇದು ಇನ್ನ ಒಂದು ವರ್ಷ ಆಗಿಲ್ಲ ರೋಡ್ ಬಾದ್ ಆಗೈತೆ ಅಂತ ಒಂದು ಲೆಟರ್ ಕೊಟ್ಟೀನಿ ರೀ. ಅದ್ರ ಮ್ಯಾಗ ಅವಾಗ ಏನ್ ಮಾಡಿದ್ರಿ ಅವ್ರ, ನಾವು ಸ್ವಲ್ಪ ಹೋಗಿ ಬೆನ್ನ ಹತ್ತಿದ ಕೂಡಲೇ ಇದ್ಲ ರೀ, ಸಮಿತಿ ಕಾಲೇಜ್ ಎದುರಿಗೆ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ರಿ ರೀ. ಯಾವಾಗ ರೀ ರೋಡ್ ಆಗಿ ಒಂದು ವರ್ಷ ಒಳಗೆ ಬಾದ್ ಆಗಿದ್ ಕೂಡಲೇ ರೀ, ಮತ್ತೆ ಅವ್ರಿಗೆ ಐತ್ಲ ರೀ, ಮತ್ತೆ ಹೋಗಿ ರಿಮಾಂಡ್ ಮಾಡಿದ್ರಿ ಅವ್ರಿಗೆ. ಎಷ್ಟನೇ ತಾರೀಕು ರೀ? 13/3/24 ರೀ. 13/3/24 ರೀ, ಮತ್ತೆ 15/3/24 ಇದು ರೋಡ್ ನೀವು ಪೂರ್ತಿನ ಬಾದ್ ಆಗೈತಿ, ಇದ್ರ ಮ್ಯಾಗ ನೀವು ಆಕ್ಷನ್ ತಗೋರಿ ಅಂತ. ಆದ್ರೆ ಇನ್ನತನಕ ಆಕ್ಷನ್ ತಗೊಂಡಿಲ್ಲ ರೀ. ಇದಾದ್ಮ್ಯಾಗ ಮತ್ತೆ ಅವ್ರಿಗೆ ಏನ್ ಮಾಡಿದ್ರಿ, ಇವ್ರಿಂದ ಆಕ್ಷನ್ ತಗೋರ್ ಅಂದ್ ಕೂಡಲೇ ರೀ, ಅವ್ರ ಕಡೆಯಿಂದ ಮತ್ತೊಂದು ಕಾಪಿ ತಗೊಂಡ್ರಿ. ಅಂದ್ರೆ ಏನಂತ ಹೇಳಿರಿ, ಇದ್ರದ್ದು ಏನು ವರ್ಕ್ದ ಲಯಬಿಲಿಟಿ ಇರ್ತಿತ್ತಲ್ಲ, ಎಷ್ಟು ದಿವಸ ಇರ್ಬೇಕಂತೇಳಿ ಅಂದ. ಅದ್ರ ಅವ್ರು ಕೊಟ್ಟ್ರಿ ಅಸ್ಫಾಲ್ಟ್ ರೋಡ್ ಕಾಮಗಾರಿ ಪ್ರತ್ಯೇಕವಾಗಿ ಮೇಂಟೆನೆನ್ಸ್ ಪೀರಿಯಡ್ ಇರುವುದಿಲ್ಲ. ಸ್ಮಾರ್ಟ್ ಸಿಟಿ ರೋಡ್ ಪ್ಯಾಕೇಜ್ ನಂಬರ್ 1 ಪೂರ್ತಿ ಕಾಮಗಾರಿಗೆ KW4 ನಿಯಮನು 2 ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂತೇಳಿ ಕೊಟ್ಟರು ಇದ್ರಾಗ. ಆದ್ರೆ ಇದು ಅವ್ರು ರೋಡ್ ಮಾಡಿರಿ, ಒಂದು ವರ್ಷದೊಳಗೆ ಬಾದ್ ಆಗಿದ್ದನ್ನು ಅವ್ರು ಕಂಪ್ಲೀಟ್ ಮಾಡಿದ್ದೀನಿ ರೀ. ಆದ್ರೂ ಇನ್ನ ತನಕ ಆಕ್ಷನ್ ತೊಂದಿಲ್ಲ ರೀ. ಈಗಿನ ಉಳಿತ ಎಷ್ಟು ಏನು 11 ತಿಂಗಳಿಗೆ ಅಂದ್ರೆ 2 ಅವ್ರದ್ದು. ಆದ್ರೆ ಇದು 1 ರೋಡ್ ಬಾದ್ ಆಗಿದ್ರಿ ಇದ. ಅದಕ್ಕೆ ನಾ ತಮ್ಮ